ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ ಮತ್ತು ದೊಡ್ಡ ಮೊತ್ತದಲ್ಲಿ ಹಣವನ್ನು ಕ್ರೋಢೀಕರಣ ಮಾಡಿಕೊಳ್ಳಿ ದೀರ್ಘಾವಧಿಯಲ್ಲಿ ಅಂತ. ನಾನು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ, ನೀವು ಈ ವಿಡಿಯೋನ ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ ನಿಮ್ಮ ಸೇವೆಯನ್ನು ಕೂಡ ಮಾಡಬಹುದು. ಇವತ್ತಿನ ಟೈಟಲ್ ಬಿದ್ದದ್ದು 46%, 3 ವರ್ಷದಲ್ಲಿ ಬಂದ ಲಾಭ 646%, ಡಿಕ್ಸಾನ್ ಟೆಕ್ನಾಲಜೀಸ್. ಮೊನ್ನೆ ಮಾರುಕಟ್ಟೆ ಬಿದ್ದ ಮೇಲೆ ಬಹಳ ಜನರ ಹೂಡಿಕೆ ಅಥವಾ ಪೋರ್ಟ್ಫೋಲಿಯೋದಲ್ಲಿ ಬಹಳಷ್ಟು ಲಾಸ್ ಆಗಿರ್ಬೋದು, ಮತ್ತೆ ಈಗ ರೆಡ್ ಕಲರಲ್ಲಿ ಇರ್ಬೋದು. ನೀವು ಹಾಕಿದ ಅಮೌಂಟ್ಗಿಂತ ನಿಮ್ಮ ವ್ಯಾಲ್ಯೂ ಈಗ ಕಮ್ಮಿ ಇರ್ಬೋದು. ಇದು ಸರ್ವೇ ಸಾಮಾನ್ಯ, ಯಾರ ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಕಮ್ಮಿ ಇದೆಯೋ ಅವರಿಗೆ. ಮತ್ತೆ ನೀವು ದೀರ್ಘಾವಧಿಗೆ ಷೇರುಗಳನ್ನು ಕೊಳ್ತಾ ಹೋಗ್ತಾ ಇದ್ದ ಹಾಗೆ ನಿಮ್ಮ ರಿಸ್ಕು ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಚಕ್ರ ಬಡ್ಡಿಯ ಪ್ರಯೋಜನ ನಿಮಗೆ ಸಿಗುತ್ತೆ. ಇವತ್ತು ಉದಾಹರಣೆಗಾಗಿ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ಇಟ್ಟಿದ್ದೇವೆ. ಇದರಲ್ಲಿ ಹಲವು ಷೇರುಗಳದ್ದು 52 ವಾರದಿಂದ ಎಷ್ಟು ಕೆಳಗೆ ಬಿದ್ದಿದೆ ಅಂತ ತೋರಿಸಿದ್ದೇವೆ. ಮತ್ತೆ 3 ವರ್ಷದ ಹಿಂದೆ ಇದೇ ದಿನ ನಾವು ಲೆಕ್ಕ ಹಾಕಿದಾಗ ಆ ಷೇರುಗಳ ರೇಟು ತುಂಬಾ ಕಮ್ಮಿ ಇತ್ತು. ಮತ್ತೆ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈಗಲೂ ಕೂಡ ಒಳ್ಳೆಯ ಪ್ರಾಫಿಟ್ ಇದೆ. ಈಗ ಶಾರ್ಟ್ ಟರ್ಮ್ ಲಾಸ್, ಲಾಂಗ್ ಟರ್ಮ್ ಪ್ರಾಫಿಟ್ ಅನ್ನುವಂಥ ಪಟ್ಟಿ ನಿಮ್ಮ ಮುಂದೆ. ಡಾಕ್ಟರ್ ಲಾಲ್ಪತ್ಸ್ ಲ್ಯಾಬ್ಸ್ 52 ವಾರದ ಹೈಯೆಸ್ಟಿಂದ ಕೆಳಗೆ ಬಿದ್ದದ್ದು 45%. ಮತ್ತೆ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಮೇ 2019ಕ್ಕೆ ಕಂಪೇರ್ ಮಾಡಿದ್ರೆ ಈಗಲೂ 117% ಮೇಲಿದೆ. ಡಿಮಾರ್ಟ್ ಬಿದ್ದದ್ದು 43, ಮತ್ತೆ ಪುನಃ 166% ಮೇಲಿದೆ. ದೀಪಕ್ ನೈಟ್ರೇಟ್ ಬಿದ್ದದ್ದು 33, ಮತ್ತೆ ಮೇಲೆ ಹೋಗಿದ್ದು 613. ಅಪೋಲೋ ಹಾಸ್ಪಿಟಲ್ ಬಿದ್ದದ್ದು 40, 214% ಮೇಲಕ್ಕಿದೆ 3 ವರ್ಷದ ಆವರೇಜ್ ತಗೊಂಡ್ರೆ. L&T ಇನ್ಫೋಟೆಕ್ 45% ಬಿದ್ದಿದೆ 52 ವಾರದ ಹೈಯೆಸ್ಟಿಂದ, ಆದರೆ ಕಳೆದ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ 130% ಮೇಲಿದೆ. ರೆಡಿಕೋ ಕೈತಾನ್ 40, ಮೇಲಿರೋದು 122. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಟೈಟಲ್ ಅಲ್ಲಿ ಹಾಕಿದಾಗೆ ಡಿಕ್ಸನ್ ಟೆಕ್ನಾಲಜೀಸ್ 46% ಕೆಳಗೆ ಬಿದ್ದಿದೆ 52 ವಾರದ ಹೈಯೆಸ್ಟಿಂದ, ಆದರೂ 3 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 646% ಮೇಲಿದೆ. IRCTC 49, 317% ಮೇಲಿದೆ. IEX 41, 286% ಇನ್ನೂ ಮೇಲಿದೆ. ಜುಬಿಲೆಂಟ್ ಫುಡ್ವರ್ಕ್ಸ್ 47% ಬಿದ್ದಿದೆ, 89% ಮೇಲಿದೆ. ಇನ್ಫೋ ಎಡ್ಜ್ 52% ಬಿದ್ದಿದೆ, ಮತ್ತೆ 94% ಮೇಲೇನೆ ಇದೆ. ಮೈಂಡ್ ಟ್ರೀ 41% ಬಿದ್ದಿದೆ, ಆದರೆ 202% ಆದರೂ ಮೇಲಿದೆ. ಈಗ ನಿಮ್ಮ ಮುಂದೆ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಇಟ್ಟಿದ್ದೇನೆ. ಡಿಕ್ಸನ್ ಟೆಕ್ನಾಲಜಿದು ಪ್ರೈಸ್ May 2019 453, ಹೈಯೆಸ್ಟ್ ಇಂಟ್ರಾಡೇನಲ್ಲಿ 6244, October 2021 ಇವತ್ತಿನ ರೇಟು 3376, ಮತ್ತೆ 453ಕ್ಕೆ ಹೋಲಿಸಿದ್ರೆ 3376 ಇನ್ನೂ ಮೇಲೇನೆ ಇದೆ. ಮತ್ತೆ ದೀಪಕ್ ನೈಟ್ರೇಟ್ May 2019 280 ಇಂಟ್ರಾಡೇ ಹೈ 3020, October 2021 ಇವತ್ತಿನ ರೇಟು 1996. ಆಗ್ಲೇ ಹೇಳಿದ ಹಾಗೆ 280ಕ್ಕೆ ಕಂಪೇರ್ ಮಾಡಿದ್ರೆ 1996 ಇನ್ನೂ ಬಹಳ ಮೇಲೆ. ಶಾರ್ಟ್ ಪೀರಿಯಡ್ ನಲ್ಲಿ ಬೇಕಾದಷ್ಟು ಒಳ್ಳೆ ಒಳ್ಳೆಯ ಷೇರುಗಳು ಭಯಂಕರವಾಗಿ ಕೆಳಗೆ ಬೀಳ್ತಾವೆ, ಮತ್ತು ಅದೇ ರೇಟಲ್ಲಿ ತಿಂಗಳಾನುಗಟ್ಟಲೆ ಕಂಟಿನ್ಯೂ ಆಗ್ತಾ ಹೋಗ್ತಾವೆ. ಆಗ ಹೂಡಿಕೆದಾರರ ಮನಸ್ಸಿನಲ್ಲಿ ಒಂದು ಸಂಶಯ ಬರುತ್ತೆ, ನಾನು ಹೂಡಿಕೆ ಮಾಡಿದ್ದು ಸರಿಯೋ ತಪ್ಪೋ, ಮತ್ತೆ ಷೇರು ಮಾರುಕಟ್ಟೆಗೆ ಪದಾರ್ಪಣೆ ಮಾಡಿದ್ದೇ ತಪ್ಪಾಯಿತು ಅಂತ. ಆದರೆ ನೀವು ದೀರ್ಘಾವಧಿಯಲ್ಲಿ ಒಂದು ದೊಡ್ಡ ಪಿಕ್ಚರ್ ಅನ್ನು ಇಟ್ಕೊಂಡ್ರೆ ಷೇರು ಮಾರುಕಟ್ಟೆ ಯಾವಾಗಲೂ ಲಾಂಗ್ ಟರ್ಮ್ ಅಲ್ಲಿ ಮೇಲಕ್ಕೆ ಹೋಗೋದೆ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದ್ರೆ, ನೀವು ಷೇರು ಮಾರುಕಟ್ಟೆಗೆ ಪದಾರ್ಪಣೆ ಮಾಡಿ ಷೇರುಗಳನ್ನು ಖರೀದಿ ಮಾಡ್ತೇನೆ ಅಂತಂದ್ರೆ ನಿಮ್ಮ ಮುಂದೆ ಕನಿಷ್ಠ ಪಕ್ಷ 5 ವರ್ಷಗಳ ಒಂದು ಟೈಮ್ ಪೀರಿಯಡ್ ಇರಬೇಕು, ಇಲ್ಲದಿದ್ರೆ ಒಳ್ಳೆಯ ರಿಟರ್ನ್ಸ್ ಬರದೇ ಇರಬಹುದು. ಶಾರ್ಟ್ ಪೀರಿಯಡ್ ನಲ್ಲಿ ಅಲ್ಲಿ ಇಲ್ಲಿ ಲಾಸ್ ಆಗುವಂತ ಚಾನ್ಸ್ ಇದೆ, ಅದನ್ನೇ ಈಗ ಹೊಸ ಹೂಡಿಕೆದಾರರು ಅನುಭವಿಸ್ತಾ ಇದ್ದಾರೆ. ಮುಂದೆ
ಇನ್ನೂ ಒಂದು ವಾಕ್ಯವನ್ನು ಸೇರಿಸ್ತಾ ಇದ್ದೇನೆ. ಇನ್ನೂ ಒಂದು ಎರಡು ವರ್ಷ ಇದೇ ತರ ಕಂಟಿನ್ಯೂ ಆಗುವ ಲಕ್ಷಣಗಳಿದ್ದಾವೆ. ಷೇರುಗಳು ಕನಿಷ್ಠ ಬೆಲೆಯಲ್ಲಿರ್ತಾವೆ, ಮತ್ತೆ ಆ ಸಮಯದಲ್ಲಿ ಹೂಡಿಕೆದಾರರಿಗೆ ಒಂದು ತರ ಟೆನ್ಷನ್ನು, ಒಂದು ತರ ಗೊಂದಲ, ಮತ್ತೆ ಒಂದು ತರದ ಭಯ ಇರುತ್ತೆ, ನಾನು ಹಾಕಿದ ಹಣದಲ್ಲಿ ಲಾಸ್ ಆಗಿದೆ ಅಂತ. ಮತ್ತೆ ತಾಳ್ಮೆ ಶಿಸ್ತು ಇಲ್ಲದಿದ್ದವರು ತಕ್ಷಣ ಮಾರ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರ ನಾವು ಹೇಳೋದು, ಷೇರು ಮಾರುಕಟ್ಟೆಯಲ್ಲಿ ಕೊನೆಯಲ್ಲಿ ಯಶಸ್ಸನ್ನು ಕಾಣುವವರ ಸಂಖ್ಯೆ 50%ಗಿಂತ ಕಮ್ಮಿ ಇರ್ಬೋದು. ಅದು ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರ ತೆಗೆದುಕೊಂಡವರಲ್ಲಿ. ಮತ್ತೆ ಜನರಲ್ ಪಬ್ಲಿಕ್ನ ಫಿಗರ್ಗಳು ಬಹುಶಃ 5-10% ಮಾತ್ರ ಇರ್ಬೋದು. ಮತ್ತೆ ಇನ್ನೂ ಒಂದು ವಿಚಾರ, ಷೇರು ಮಾರುಕಟ್ಟೆಯಲ್ಲಿ 20-80 ರೂಲ್ ವರ್ಕ್ ಆಗುತ್ತೆ. 20% ಸಮಯದಲ್ಲಿ 80% ಅಪ್ರಿಸಿಯೇಷನ್ ಆಗ್ತವೆ. ಮತ್ತೆ ಇಡೀ ಕಾದ್ಕೊಂಡು ಕೂತ್ಕೊಂಡ್ರೆ 80% ಟೈಮ್ನಲ್ಲಿ ಷೇರುಗಳ ಅಭಿವೃದ್ಧಿ ಆಗೋದು ಕೇವಲ 20%. ಈ ವಿಡಿಯೋದಲ್ಲಿ ನಾವು ಹೇಳಿದ ವಿಚಾರಗಳೆಲ್ಲ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ, ನೀವು ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೀಬೇಕು ಅಂತಂದ್ರೆ ಕೆಲವು ವರ್ಷಗಳನ್ನು ಕಳೀಬೇಕು, ಇಲ್ಲ ಯಾರಾದರೂ ಹೇಳಿದ್ದನ್ನು ಕೇಳಬೇಕು, ಇಲ್ಲ ಇಂತಹ ವಿಡಿಯೋಗಳನ್ನು ಆಗಾಗ ನೋಡ್ತಾ ಇರಬೇಕು. ನೀವೇನಾದರೂ ಷೇರು ಮಾರುಕಟ್ಟೆಯನ್ನು ಚೆನ್ನಾಗಿ ಅಧ್ಯಯನ ಮಾಡದೆ ಯಾರೋ ಹೇಳಿದ್ರು ಅಂತ ಷೇರುಗಳಲ್ಲಿ ಹಣವನ್ನು ಹಾಕಿದ್ರೆ ನಿಮಗೆ ಹಣವನ್ನು ಕಳೆದುಕೊಳ್ಳುವಂತ ರಿಸ್ಕ್ ಅತಿಯಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಒಂದು ಫೇಮಸ್ ಆಗಿರುವಂತ ಒಂದು ಕೊಟೇಶನ್ ಇದೆ, ಇಟ್ ಈಸ್ ರಿಸ್ಕಿ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಅಂಡ್ ಇಟ್ ಈಸ್ ರಿಸ್ಕಿ ಟು ನಾಟ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್. ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಬೇಕಾದಷ್ಟು ರಿಸ್ಕ್ ಇರುತ್ತೆ, ಆದರೆ ಅಕಸ್ಮಾತ್ ಲಾಂಗ್ ಟರ್ಮಿಗೆ ಅಂತ ನೀವೇನಾದ್ರೂ ಹಣವನ್ನು ಹಾಕದೆ ಹೋದ್ರೆ ಅದು ದೊಡ್ಡ ರಿಸ್ಕ್ ಆಗುತ್ತೆ. ಯಾಕಂತಂದ್ರೆ ಹಣ ಮುಂದಿನ ದಿನಗಳಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ ನೀವು ನಂಬಲಿಕ್ಕೂ ಆಗೋದಿಲ್ಲ. ನಮ್ಮ ಸಲಹೆ, ಈ ವಾಕ್ಯವನ್ನು ಕನಿಷ್ಠ 10 ಸತಿನಾದ್ರೂ ಓದಿ. ಮತ್ತೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆಲ್ಲ ಒಂದು ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ಯಾಕಂತಂದ್ರೆ ನಮ್ಮ ಎಲ್ಲ ಪ್ರೇಕ್ಷಕರು ಕೇಳೋದು ನಮಗೆ ಅಸೈನ್ಮೆಂಟ್ ಕೊಡಿ, ಆವಾಗ ನಾವೊಂದಷ್ಟು ಹೊಸತನ್ನು ಕಲ್ತ್ಕೊಳ್ಬಹುದು. ಯಾವ ರೀತಿ ನಾವು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ವು, 52 ವಾರದ ಲೋಯೆಸ್ಟ್ ಇಂದ ಎಷ್ಟು ಕೆಳಗೆ ಬಂದಿದೆ, ಆದರೆ 3 ವರ್ಷದ ಹಿಂದೆ ಇದ್ದ ರೇಟಿಗಿಂತ ಎಷ್ಟು ಮೇಲೆ ಇದೆ ಅಂತ. ಅದೇ ರೀತಿ ನೀವು KPIT ಟೆಕ್ನಾಲಜೀಸ್ ಮತ್ತೆ ಆಸ್ಟ್ರಲ್ ಲಿಮಿಟೆಡ್ ಅನ್ನುವ 2 ಕಂಪನಿಗಳ ಲೆಕ್ಕವನ್ನು ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಇದರ ಬಗ್ಗೆ ನಾವೊಂದು ಸಪರೇಟ್ ವಿಡಿಯೋನ ಮಾಡಿ ಡಾಕ್ಟರ್ ಭರತ್ ಚಂದ್ರ ಆಪ್ ನಲ್ಲಿ ಅಪ್ಲೋಡ್ ಮಾಡ್ತೇವೆ, ರಾತ್ರಿ 8 ಗಂಟೆಯ ಮುಂಚಿತವಾಗಿ. ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ. ಮತ್ತೆ ರೋಹನ್ ಅವರು ಒಂದು ಸ್ಲೈಡ್ ನಲ್ಲಿ ಎಲ್ಲವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಬೇಕಂತ ಈ ಸ್ಲೈಡ್ ಅನ್ನು 15 ಸೆಕೆಂಡ್ ನಿಮ್ಮ ಮುಂದೆ ಇಡ್ತೇನೆ ನೋಟ್ ಮಾಡ್ಕೊಳ್ಳಿಕ್ಕೆ. ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ, ಈ ಕೆಳಕಂಡ 4 ಬ್ಯಾಂಕ್ಗಳಲ್ಲಿ ಯಾವುದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲ? ಕೆನರಾ ಬ್ಯಾಂಕ್ ಅಥವಾ ಯುಕೋ ಬ್ಯಾಂಕ್ ಅಥವಾ ಕರ್ನಾಟಕ ಬ್ಯಾಂಕ್ ಅಥವಾ ಇಂಡಿಯನ್ ಬ್ಯಾಂಕ್? ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಾನು ನನ್ನ ಸೇವೆಯನ್ನು ಕನ್ನಡಿಗರಿಗೆ ಮಾಡಿದ್ದೇನೆ, ಇದೀಗ ನಿಮ್ಮ ಸರದಿ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.